Hi. Today we are going to learn about a poem, Anarogyada Simha, which is in a CBSE 3rd standard, 2nd language, Kannada. So the poem is like this. So, Anarogyada Simha. If you have a textbook, please take your textbook and follow the poem. I'll explain the poem first completely. Anarogyada Simha. Anarogya andre unhealthy or sick. Simha andre lion. So the complete poem is about a lion which has fallen sick. The lion has fallen sick and what will it do to get recovered? So this is all about the poem. And it has a moral in this poem. We'll learn about the moral at the end of the poem. We'll begin with the poem. ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ ಅನ್ನವು ಸೇರದು ನೀರೂ ಸೇರದು ರಾಜನಿಗಾಯಿತು ಬಹಳ ವ್ಯಥೆ. ದಟ್ ಮೀನ್ಸ್ ಕಾಡಿನ ರಾಜ ಸಿಂಹರಾಯನು, ಕಾಡಿನ ರಾಜ, ದ ಕಿಂಗ್ ಆಫ್ ಅ ಜಂಗಲ್, ಅ ಲಯನ್, ಇಟ್ ಹ್ಯಾಸ್ ಫಾಲನ್ ಸಿಕ್, ಕಾಯಿಲೆ ಬಿದ್ದನು, ಫಾಲನ್ ಸಿಕ್. ಕೇಳಿ ಕತೆ, ಯು ಹ್ಯಾವ್ ಟು ಲಿಸನ್ ಟು ದಿಸ್ ಸ್ಟೋರಿ. ಅನ್ನವು ಸೇರದು ನೀರೂ ಸೇರದು, he is not able to eat his food. Rice, cooked rice means anna. Neeru andre water. He is not able to take any of the things. Rice serthilla, neeru serthilla. Rajani gaitu bahala vyathe. He is feeling very sad and painful. Vyathe means novo, pain. Adaviya niruva vaidyaranella saradiyante avakarisidanu. Dr. Jibra Rajana parikshisi ಬಾಯನ್ನು ತೆಗೆಯಲು ಹೇಳಿದನು. ಅಡವಿಯಲ್ಲಿರುವ ಅಂದರೆ ದ ಒನ್ ವಿಚ್ ಇಸ್ ಇನ್ ದ ಫಾರೆಸ್ಟ್, ದ ಡಾಕ್ಟರ್ಸ್ ಇನ್ ದ ಫಾರೆಸ್ಟ್, ವೈದ್ಯರು ಅಂದರೆ ಡಾಕ್ಟರ್ಸ್, ಆಲ್ ದ ಡಾಕ್ಟರ್ಸ್, ವೈದ್ಯರನ್ನೆಲ್ಲ, ಎಲ್ಲ ಡಾಕ್ಟರನ್ನು ಸಿಂಹ ವಿಲ್ ಕಾಲ್, ದ ಲಯನ್ ವಿಲ್ ಕಾಲ್ ದಮ್, ಐ ವಿಲ್ ಕಾಲ್ ದಮ್ ಇನ್ ಅ ಕ್ಯೂ, ಸರದಿ ಅಂತೆ ಅವನು ಕ್ಯೂ, ವಿಲ್ ಕಾಲ್ ಎವ್ರಿ ಒನ್ ಫಾರ್ ವಾಟ್, ಟು ಚೆಕ್ ಹಿಮ್, ಟು ಇನ್ಸ್ಪೆಕ್ಟ್ ಹಿಮ್, ಟು ಚೆಕ್ ವಾಟ್ ಇಸ್ ಹ್ಯಾಪನ್ ಟು ದ ಸಿಂಹ. What has happened to the lion? Adaviyaliruva vaidyaranella saradiyante avakarisidanu. He called everyone in a queue. First yaar bartare? First to Dr. Jibra. Dr. Jibra came first. Rajana parikshisi, he inspected the, he checked the doctor, he checked the simha. Then he will tell, bayanu tegeyalu helidanu. Bay open maadi, bay adre mouth. Mouth open maadi anta ಹೇಳ್ತಾನೆ. ಯಾರು? ಜೀಬ್ರಾ ಸಿಂಹಕ್ಕೆ ಹೇಳ್ತಾನೆ. ವೈದ್ಯರ ಆಜ್ಞೆಯ ಮೀರದ ಸಿಂಹ ಬಾಯನ್ನು ತೆರೆದು ತೋರಿಸಿತು, ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜೀಬ್ರಾ ಹೇಳಿದನು. ವೈದ್ಯರ ಆಜ್ಞೆ ಅಂದರೆ ಡಾಕ್ಟರ್ ಟೋಲ್ಡ್ ಹಿಮ್ ಟು ಓಪನ್ ದ ಮೌತ್, ಸೊ ವಿ ಶುಡ್ ನಾಟ್ ಟೆಲ್ ನೋ ಟು ದ ಡಾಕ್ಟರ್. ಸೊ ಸಿಂಹ ಟೆಲ್ ಓಕೆ ಫೈನ್, ಐ ವಿಲ್ ಓಪನ್ ಮೈ ಮೌತ್. ಸಿಂಹ ಓಪನ್ ಮಾಡುತ್ತೆ ಮೌತ್, ಓಪನ್ ಮಾಡುತ್ತೆ, ಬಾಯನ್ನ ಓಪನ್ ಮಾಡಿ ತೋರಿಸುತ್ತೆ. ಯಾರಿಗೆ? ಡಾಕ್ಟರ್ ಜೀಬ್ರಾಗೆ. ಇಟ್ ವಿಲ್ ಶೋ ಟು ದ ಡಾಕ್ಟರ್ ಜೀಬ್ರಾ. ದೆನ್ ವಾಟ್ ಡಾಕ್ಟರ್ ಜೀಬ್ರಾ ವಿಲ್ ಟೆಲ್? ವಿಲ್ ಟೆಲ್ ದುರ್ವಾಸನೆಯ ಉಸಿರಿದೆ. ಇಟ್ಸ್ ಅ ಬ್ಯಾಡ್ ಸ್ಮೆಲ್ ಇನ್ ಯುವರ್ ಬ್ರೆತ್. ದುರ್ವಾಸನೆ, ಬ್ಯಾಡ್ ಸ್ಮೆಲ್, ಉಸಿರು, ಬ್ರೆತ್, ದೇರ್ ಇಸ್ ಅ ಬ್ಯಾಡ್ ಸ್ಮೆಲ್ ಇನ್ ಯುವರ್ ಬ್ರೆತ್ ಅಂತ ಯಾರು ಹೇಳ್ತಾರೆ? ಡಾಕ್ಟರ್ ಜೀಬ್ರಾ ವಿಲ್ ಟೆಲ್ ಟು ಸಿಂಹ. ಡಾಕ್ಟರ್ ಜೀಬ್ರಾ ಹೇಳಿದನು. ಹೀಗೆ ಹೇಳಲು ಎಂಥ ಧೈರ್ಯ ಎನ್ನುತ್ತ ಸಿಂಹವು ಘರ್ಜಿಸಿತು. ಸತ್ಯವೇ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು. ಸಿಂಹ ಸುಮ್ಮನೆ ಬಿಡುತ್ತಾ? ಇಸ್ ಅ ಕಿಂಗ್ ಆಫ್ ಅ ಜಂಗಲ್, ರೈಟ್? ಇಟ್ ಗಾಟ್ ಆಂಗ್ರಿ. ಹೀಗೆ ಹೇಳಲು ಎಂಥ ಧೈರ್ಯ ನಿಂಗೆ? ಹೌ ಬೋಲ್ಡ್ ಯುವರ್, ಹೌ ಬ್ರೇವ್ ಯುವರ್, ಹೌ ಕರೇಜಿಯಸ್ ಯು ಆರ್, ಯು ಕ್ಯಾನ್ ಟೆಲ್ ಮಿ ಲೈಕ್ ದಿಸ್ ಅಂತ ಹೇಳಿ ಸಿಂಹ ಏನು ಮಾಡುತ್ತೆ? ಇಟ್ ವಿಲ್ ರೋರ್, ಗರ್ಜಿಸುತ್ತೆ, ಜೋರಾಗಿ ಗರ್ಜಿಸುತ್ತೆ. ಗರ್ಜನೆ ಅಂದರೆ ರೋರ್. ವಾಟ್ ದ ಜೀಬ್ರಾ ಟೋಲ್ಡ್? ಜೀಬ್ರಾ ಟೋಲ್ಡ್ ದ ಟ್ರುತ್, ಬಟ್ ಸಿಂಹ ಇಟ್ ಡಿಂಟ್ ಲೈಕ್ ದ ಟ್ರುತ್. ಸೊ ಸತ್ಯವ ಹೇಳಿದ, ಇವನ್ ದೋ ಇನ್ಸ್ಪೈರ್ಡ್ ದ ಜೀಬ್ರಾ ಟೋಲ್ಡ್ ದ ಟ್ರುತ್, ಸಿಂಹ ಡಿಂಟ್ ಲೈಕ್ ಇಟ್. ಸೊ ವಾಟ್ ಡಿಡ್ ಇಟ್ ಡೂ? ಇಟ್ ಆಸ್ ದ ಜೀಬ್ರಾ ಟು ಗೆಟ್ ಲಾಸ್ಟ್, ಗೆಟ್ ಅವೇ ಫ್ರಮ್ ಯರ್, ಯು ಗೋ ಔಟ್ ಫ್ರಮ್ ಯರ್, ಹೊರಗಡೆ ಓಡಿಸ್ಬಿಡುತ್ತೆ, ಬೈದು. ಇಟ್ಸ್ ಕಾಲ್ಡ್ ಎಡ್ ಜೀಬ್ರಾ ಆ್ಯಂಡ್ ಇಟ್ ವಿಲ್ ಥ್ರೋ ದ ಜೀಬ್ರಾ ಔಟ್. ಮುಂದಿನ ಸರದಿ ಡಾಕ್ಟರ್ ಹೈನ ಸಿಂಹದ ಬಾಗಿಲು ತಟ್ಟಿದಳು, ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು. ನೆಕ್ಸ್ಟ್ ಯಾರು ಬರ್ತಾರೆ? ನೆಕ್ಸ್ಟು ಹೈನಾ ಬರ್ತಾರೆ. ಹೈನಾವೇನು? ಇಟ್ಸ್ ಅ ಕೈಂಡ್ ಆಫ್ ಅ ಡಾಗ್.
ಸಿಂಹದ ಬಾಗಿಲು ತಟ್ಟಿದಳು. ಸಿಂಹದ ಬಾಗಿಲು ಅಂದ್ರೆ ಸಿಂಹ ಇಸ್ ಇನ್ ಅ ಕೇವ್, ಬಾಗಿಲು ಅಂದ್ರೆ ಡೋರ್, ಇಟ್ ಕೇಮ್ ಇನ್ ಸೈಡ್. ಬಾಗಿಲು ತಟ್ಟುತ್ತೆ, ಒಳಗಡೆ ಬರುತ್ತೆ ಹೈನ. ನಾಡಿಯ ಹಿಡಿದು, ನಾಡಿ ಅಂದ್ರೆ ನರ್ವ್. ಡಾಕ್ಟರ್ ವಿಲ್ ಕಮ್ ಅಂಡ್ ಹಿ ವಿಲ್ ಚೆಕ್ ದ ನಾಡಿ ಅಲ್ವಾ, ಸೊ ಇಟ್ ವಿಲ್ ಟಚ್ ದ ನಾಡಿ. ನಾಡಿಯ ಹಿಡಿದು ನೋಡಿದ ನಂತರ ಶಿ ಇನ್ಸ್ಪೆಕ್ಟೆಡ್, ಶಿ ವಾಚ್ಡ್. ಆಫ್ಟರ್ ಶಿ ಟೋಲ್ಡ್, ಬಾಯನ್ನು ತೆರೆಯಲು ಹೇಳಿದಳು. ಶಿ ಆಸ್ಕ್ಡ್ ಅಗೇನ್ ಸಿಂಹ ಟು ಓಪನ್ ಹಿಸ್ ಮೌತ್. ಅಗೇನ್ ಸಿಂಹ ಓಪನ್ ಹಿಸ್ ಮೌತ್. ದೆನ್ ಶಿ ವಿಲ್ ಟೆಲ್, ಆಹಾ ಎಂತ ಸುವಾಸನೆ ನಿಮ್ಮ ಉಸಿರಲಿ. ಎಣ್ಣುತ ಮುಖವನ್ನು ನೋಡಿದಳು. ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡುವೆ ಎಂದಿತು. ಏನ್ ಮಾಡ್ತಾ ಇದೆ ಹೈನಾ? ಇಟ್ ಆಲ್ರೆಡಿ ಗಾಟ್ ನೋ, ಬಿಕಾಸ್ ಸಿಂಹ ಬಂದು ಜೀಬ್ರಾಗೆ ಇಟ್ ಮೇಡ್ ಇಟ್ ಟು ರನ್ ಸಿನ್ಸ್ ಜೀಬ್ರಾ ಟೋಲ್ಡ್ ದ ಟ್ರೂತ್. ಸೊ ಹೈನಾ ಶಿ ಮೇಡ್ ಅ ಮೈಂಡ್ ದಟ್ ಐ ವಿಲ್ ಟೆಲ್ ಲೈಟ್ ಟು ಸಿಂಹ. ಸೊ ಶಿ ಕೇಮ್ ಇನ್ ಫ್ರಂಟ್ ಆಫ್ ಅ ಸಿಂಹ ಅಂಡ್ ಶಿ ಟೋಲ್ಡ್, ಶಿ ಲೈಟ್ ಟು ಸಿಂಹ ದಟ್ ಯು ಹ್ಯಾವ್ ಅ ಗುಡ್ ಸ್ಮೆಲ್ ಇನ್ ಯುವರ್ ಮೌತ್, ಯು ಹ್ಯಾವ್ ಅ ಗುಡ್ ಸ್ಮೆಲ್ ಇನ್ ಯುವರ್ ಬ್ರೆತ್. ಬಟ್ ಸಿಂಹ ಈ ಆಲ್ರೆಡಿ ನೋಸ್ ಹಿ ಹ್ಯಾಸ್ ಅ ಬ್ಯಾಡ್ ಸ್ಮೆಲ್ ಇನ್ ಹಿಸ್ ಬ್ರೆತ್. ಹಿ ಟೋಲ್ಡ್, ಹೌ ಡೇರ್ ಯು ಆರ್, ಯು ಆರ್ ಪ್ರೇಸಿಂಗ್ ಇನ್ ಫ್ರಂಟ್ ಆಫ್ ಮೈ ಫೇಸ್ ಅಂತ ಹೇಳುತ್ತೆ. ಮುಖಸ್ತುತಿ, ಪ್ರೇಸಿಂಗ್ ಇನ್ ಫ್ರಂಟ್ ಆಫ್ ದ ಫೇಸ್, ಮುಖಸ್ತುತಿ ಮಾಡುವೆ ಅಂತ ಹೇಳಿ ಸಿಂಹಕ್ಕೆ ಕೋಪ ಜಾಸ್ತಿ ಬರುತ್ತೆ. ಕೋಪ ನೆತ್ತಿಗೆ ಏರಿ, ದ ಆಂಗರ್ ಪೀಕ್ಡ್ ಅಪ್. ಕೋಪ ನೆತ್ತಿಗೆ ಏರಿ ಬೈದು ಕಳಿಸ್ಬಿಡುತ್ತೆ. ಯಾರನ್ನ? ಹೈನಾ. ಅಗೇನ್ ಹೈನಾ ಶಿ ಟೋಲ್ಡ್ ಲೈ, ಶಿ ವಾಸ್ ಔಟ್. ಜೀಬ್ರಾ ಟೋಲ್ಡ್ ಟ್ರೂತ್, ಹೈನಾ ಟೋಲ್ಡ್ ಲೈ. ಇವ್ ಬೋತ್ ಲಯನ್ ಡಿಂಟ್ ಲೈಕ್ ಇಟ್. ಇವನ್ ಹಿ ಡಿಂಟ್ ಲೈಕ್ ದ ಟ್ರೂತ್, ಇವನ್ ಹಿ ಡಿಂಟ್ ಲೈಕ್ ದ ಲೈಸ್ ಆಲ್ಸೋ. ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನ್ನು ಹೊರಹಾಕಿಸಿತು. ಸೊ ಇಟ್ ವಾಸ್ ಫಿಯರ್ ಟು ಟೆಲ್ ದ ಟ್ರೂತ್. ಯಾರು? ಹೈನಾ. ಸೊ ಲಯನ್ ಡಿಂಟ್ ಲೈಕ್ ಇಟ್. ಅಗೇನ್ ಹಿ ಥ್ರೂ ಅವೇ, ಥ್ರೂ ಔಟ್ ದ ಹೈನಾ. ನಂತರ ಸರದಿ ಜಾಣ ವೈದ್ಯ ನರಿಬಾಗಿಲು ತಟ್ಟಿ ಒಳ ಬಂದಿತು. ಲೇಟರ್ ಹೂ ಕೇಮ್ ಇನ್ ಸೈಡ್? ಜಾಣ ವೈದ್ಯ, ಇಂಟೆಲಿಜೆಂಟ್ ಅಂಡ್ ಬ್ರಿಲಿಯಂಟ್ ಫಾಕ್ಸ್. ನರಿ ಅಂದ್ರೆ ಫಾಕ್ಸ್. ಹೀ ಕೇಮ್ ಇನ್ ಸೈಡ್. ಸಾರ್ವಭೌಮರ ಉಪಚರಿಸುತ್ತ ಬಾಯನ್ನು ತೆರೆಯಲು ವಿನಂತಿಸಿತು. ಸಾರ್ವಭೌಮ ಲಯನ್ ಯಾರು? ಈಸ್ ಅ ಎಂಪರರ್, ಎಂಪರರ್ ಆಫ್ ಅ ಜಂಗಲ್, ಈಸ್ ಅ ಗ್ರೇಟ್ ಇನ್ ದ ಜಂಗಲ್. ಸೊ ಅವರನ್ನು ಉಪಚರಿಸುತ್ತ ಅಂದ್ರೆ ಟ್ರೀಟ್ ಮಾಡ್ತಾ, ಹಿ ವಾಸ್ ಟ್ರೀಟಿಂಗ್ ಅ ಲಯನ್. ವೈ ಟ್ರೀಟಿಂಗ್ ಹಿ ಹ್ಯಾಸ್ ಇಸ್ ಟು ಓಪನ್ ದ ಮೌತ್. ಲಯನ್ ಮೌತ್ ಓಪನ್ ಮಾಡಕ್ಕೆ ಹೇಳುತ್ತೆ. ಯಾರು? ನರಿ ಹೇಳುತ್ತೆ. ಉಸಿರನ್ನು ಕುರಿತು ಏನು ಹೇಳುವಿರಿ ಎನ್ನುತ್ತ ಬಾಯನ್ನು ತೆರೆಯಿತು. ಸಿಂಹ ಹೇಳುತ್ತೆ, ಸೊ ವಾಟ್ ಯು ಟೆಲ್ ಅಬೌಟ್, ವಾಟ್ ಯು ಹ್ಯಾವ್ ಟು ಟೆಲ್ ಅಬೌಟ್ ಮೈ ಬ್ರೆತ್, ವಾಟ್ ಯು ವಾಂಟ್ ಟು ಟೆಲ್ ಅಬೌಟ್ ಮೈ ಬ್ರೆತ್ ಅಂತ ಹೇಳ್ತಾ ಇಟ್ ವಿಲ್ ಓಪನ್ ಇಸ್ ಮೌತ್. ನರಿ ವಾಸ್ ವೆರಿ ಇಂಟೆಲಿಜೆಂಟ್ ಅಲ್ವಾ, ಸೊ ಇ ವಾಸ್ ವೆರಿ ಬ್ರಿಲಿಯಂಟ್. ಚಾಣಾಕ್ಷ ನರಿ, ಬ್ರಿಲಿಯಂಟ್ ನರಿ ಏನ್ ಮಾಡುತ್ತೆ? ಇಮ್ಮಿಡಿಯೇಟ್ಲಿ ತಕ್ಷಣ ಹೇಳಿತು. ಚಾಣಾಕ್ಷ ನರಿಯು ತಕ್ಷಣ ಹೇಳಿತು, ಶೀತದಿ ಮೂಗು ಕಟ್ಟಿದೆ ಒಡೆಯ, ವಾಸನೆ ಏನು ತಿಳಿಯದು ನನಗೆ ಎನ್ನುತ್ತ ಕೇಳಿತು ಕ್ಷಮೆಯನು. ಬ್ರಿಲಿಯಂಟ್ ನರಿ ಏನ್ ಮಾಡುತ್ತೆ? ಒಡೆಯ ಅಂದ್ರೆ ಮಾಸ್ಟರ್, ನನ್ನ ಮೂಗು ಕಟ್ಟಿದೆ, ಐ ಹ್ಯಾವ್ ಅ ಕೋಲ್ಡ್, ಬಿಕಾಸ್ ಆಫ್ ಮೈ ಕೋಲ್ಡ್ ಐ ಕುಡ್ ನಾಟ್ ಸ್ಮೆಲ್ ಎನಿಥಿಂಗ್, ಐ ಡೋಂಟ್ ನೋ ದ ಸ್ಮೆಲ್ ಆಫ್ ಎನಿಥಿಂಗ್ ಅಂತ ಹೇಳ್ಬಿಡುತ್ತೆ. ಐ ಡೋಂಟ್ ನೋ ದ ಸ್ಮೆಲ್ ಆಫ್ ಎನಿಥಿಂಗ್, ಸೊ ಬಿಕಾಸ್ ಆಫ್ ಮೈ ಕೋಲ್ಡ್ ಶೀತದಿ ಮೂಗು ಕಟ್ಟಿದೆ ಒಡೆಯ, ವಾಸನೆ ಏನು ತಿಳಿಯದು ನನಗೆ, ಐ ಡೋಂಟ್ ನೋ ಎನಿ ಸ್ಮೆಲ್ ಎನ್ನುತ್ತ ಕ್ಷಮೆಯನ್ನು ಕೇಳಿತು. ಇಟ್ ಆಸ್ಕ್ ಫಾರ್ ದ ಫರ್ಗಿವ್ನೆಸ್, ಐ ಆಮ್ ಸಾರಿ ಅಂತ ಹೇಳುತ್ತೆ. ಸೊ ಸಿಂಹದ ಕೋಪಕ್ಕೆ ಬಲಿಯಾಗದೆ, ಸೊ ಇಟ್ ವಾಸ್ ಡಿಂಟ್ ಬಿಕೇಮ್ ಅ ವಿಕ್ಟಿಮ್ ಫಾರ್ ದ ಆಂಗರ್ ಆಫ್ ಲಯನ್. ಪಾರಾಯಿತು ನರಿಯು, ಇಟ್ ವಾಸ್ ಎಸ್ಕೇಪ್ ಫ್ರಮ್ ದ ಲಯನ್ಸ್ ಆಂಗರ್. ಸೊ ವಾಟ್ ಡು ವಿ ನೋ ಫ್ರಮ್ ದಿಸ್? ದ ಒನ್ ಹೂ ಇಸ್ ಅ ಬ್ರಿಲಿಯಂಟ್, ಹೂ ಇಸ್ ಅ ಇಂಟೆಲಿಜೆಂಟ್, ಹೂ ಹ್ಯಾಸ್ ಅ ಐಡಿಯಾ, ಹಿಲ್ ಎಸ್ಕೇಪ್ ಫ್ರಮ್ ಆಲ್ ದ ಡೇಂಜರ್ಸ್. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ನೀತಿಯು. ದ ಮಾರಲ್ ಆಫ್ ದಿಸ್ ಪೋಯಮ್ ಇಸ್ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉಪಾಯ ಅಂದ್ರೆ ಐಡಿಯಾ, ಅಪಾಯ ಅಂದ್ರೆ ಡೇಂಜರ್. ದ ಒನ್ ಹೂ ಹ್ಯಾಸ್ ಅ ಗ್ರೇಟ್ ಐಡಿಯಾ, ದ ಒನ್ ಹೂ ಕ್ಯಾನ್ ಏಬಲ್ ಟು ಗೆಟ್ ಐಡಿಯಾಸ್ ಇನ್ ದ ಇನ್ ವೆರಿ ಡಿಫಿಕಲ್ಟ್ ಸಿಚುಯೇಷನ್, ದೇ ವಿಲ್ ಎಸ್ಕೇಪ್ ಫ್ರಮ್ ಆಲ್ ದ ಡಿಫಿಕಲ್ಟೀಸ್. ಸೊ ದಿಸ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ನೀತಿಯು. ಈ ಪದ್ಯವನ್ನು ಬರೆದವರು ಅರುಣ ನರೇಂದ್ರ ಪಾಟೀಲ. ಸೊ ಯು ಹ್ಯಾವ್ ಟು ರೀಡ್ ದ ಕಂಪ್ಲೀಟ್ ಪೋಯಮ್. ದ ಮೀನಿಂಗ್ಸ್ ಆಫ್ ಈಚ್ ಅಂಡ್ ಎವ್ರಿ ಪ್ಯಾರಾಗ್ರಾಫ್ ವಿಲ್ ಬಿ ದೇರ್ ಇನ್ ದ ಅನದರ್ ಸೆಟ್ ಆಫ್ ಅವರ್ ವಿಡಿಯೋ.
So if you have any doubt, please drop in the comment section. Any kind of queries, drop in the comment section. Or you want a more explanation about any of the paragraph, drop in the comment section. I hope you have understood the complete poem. Thank you. We'll meet in the next video. Thank you.